ಕಳ್ಳತನವಾಗಿದೆ, ಕೊಲೆಯಾಗಿದೆ, ಗಲಾಟೆಯಾಗುತ್ತಿದೆ. ಮುಂದೆ ಪೊಲೀಸರು ಫೈನ್ ಹಾಕುತ್ತಿದ್ದಾರೆ. ನಿಮ್ಮ ಒಡವೆಗಳನ್ನು ಬಿಚ್ಚಿಕೊಡಿ, ನಾವು ಕವರಿನಲ್ಲಿ ಸುರಕ್ಷಿತವಾಗಿ ಹಾಕಿಕೊಡುತ್ತೇವೆ ಎಂದು ನಂಬಿಸಿ ನಟಿಸಿ ಅವರ ಗಮನ ಬೇರೆಡೆಗೆ ಸೆಳೆದು ಚಿನ್ನದ ಒಡವೆಗಳನ್ನು ಮೋಸ ಮಾಡಿ ತೆಗೆದುಕೊಳ್ಳುವುದು ಮತ್ತು ಒಬ್ಬಂಟಿ ಮಹಿಳೆಯರ ಕತ್ತಿನಲ್ಲಿರುವ ಚಿನ್ನಾಭರಣಗಳನ್ನು ಕಿತ್ತುಕೊಂಡು ಹೋಗುತ್ತಿದ್ದ ಭಯಾನಕ ಗುಂಪೊಂದನ್ನು ಭೇದಿಸಿ ಸೆರೆ ಹಿಡಿಯುವಲ್ಲಿ ಕೋಲಾರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಇರಾನಿ ಗುಂಪಿನ ಆರೋಪಿಗಳು ಕೋಲಾರ ಜಿಲ್ಲೆಯಲ್ಲದೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಬಳ್ಳಾರಿ, ಮೈಸೂರು, ಚಾಮರಾಜನಗರ, ರಾಮನಗರ, ಮಂಡ್ಯ, ಹಾಸನ ಹಾಗೂ ಪಕ್ಕದ ಆಂಧ್ರ ಪ್ರದೇಶದ ಬಹುತೇಕ ಕಡೆಗಳಲ್ಲಿ ಇವರು ಮೋಸ ಮಾಡಿ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿರುತ್ತಾರೆ ಎಂದು ಕೋಲಾರ ಜಿಲ್ಲಾ ಎಸ್ಪಿ ನಾರಾಯಣರವರು ತಿಳಿಸಿರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಕೋಲಾರ ನಗರ ಪೊಲೀಸರಿಂದ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಗಮನ ಬೇರೆಡೆ ಸೆಳೆದು ಮೋಸ ಹಾಗೂ ಸರಕಳ್ಳತನ ಮಾಡುತ್ತಿದ್ದ ಕುಖ್ಯಾತ ಇರಾನಿ ಗ್ಯಾಂಗ್ ಸದಸ್ಯರನ್ನ 6 ಜನರನ್ನು ಕೋಲಾರ ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ ಇಡೀ ರಾಜ್ಯದಲ್ಲಿ ಅವರು ಭಾಗಿಯಾಗಿರುವಂಥ ಸುಮಾರು 110 ಕ್ರಿಮಿನಲ್ ಕೇಸಸ್ನ ಕೋಲಾರ ಜಿಲ್ಲಾ ಪೊಲೀಸರು ಇವತ್ತು ಅದನ್ನು ಪತ್ತೆ ಹಚ್ಚಿದ್ದಾರೆ. ಕೋಲಾರ ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಯಸ್ಸಾದ ಮಹಿಳೆಯರನ್ನು ಗುರಿಯಾಗಿಸಿ ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಯ ಗುಂತಕಲ್ ಮೂಲದ 4-6 ಜನರ ಕುಖ್ಯಾತ ಇರಾನಿ ಗ್ಯಾಂಗ್ ತಂಡದಲ್ಲಿ ಸದಸ್ಯರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಂತೆ ಇದ್ದು ಮತ್ತೊಬ್ಬ ಸಿಬ್ಬಂದಿಯಂತೆ ನಟಿಸಿ ತಮ್ಮನ್ನು ಪೊಲೀಸರು ಎಂದು ಪರಿಚಯ ಮಾಡಿಕೊಂಡು ಮಹಿಳೆಯರನ್ನು ಆ ಅಧಿಕಾರಿ ಬಳಿ ಕರ್ಕೊಂಡು ಬಂದು ಮುಂದೆ ಕಳ್ಳತನವಾಗಿದೆ, ಕೊಲೆಯಾಗಿದೆ, ಗಲಾಟೆಯಾಗುತ್ತಿದೆ, ಮುಂದೆ ಪೊಲೀಸರು ಫೈನ್ ಆಗುತ್ತಿದ್ದಾರೆ, ನಿಮ್ಮ ಒಡವೆಗಳನ್ನು ಬಿಚ್ಚಿಡಿ, ನಾವು ಸುರಕ್ಷಿತವಾಗಿ ಕವರ್ನಲ್ಲಿ ಹಾಕುತ್ತೇವೆ ಎಂದು ನಂಬಿಸಿ ಅವರು ಧರಿಸಿದ್ದ ಮಾಂಗಲ್ಯ ಸರ, ಉಂಗುರಗಳು, ಓಲೆಗಳನ್ನು ಬಿಚ್ಚಿಸಿ ಒಡವೆಗಳಲ್ಲಿ ಕವರ್ನಲ್ಲಿ ಹಾಕಿ ಸುತ್ತಿಕೊಂಡಂತೆ ನಡೆಸಿ ಅವರ ಗಮನ ಬೇರೆಡೆ ಸೆಳೆದು ಚಿನ್ನದ ಒಡವೆಗಳನ್ನು ಮೋಸ ಮಾಡಿ ತೆಗೆದುಕೊಳ್ಳುತ್ತಿದ್ದು ಮತ್ತು ಒಬ್ಬಂಟಿಯಾಗಿ ಓಡಾಡುವ ಮಹಿಳೆಯರ ಕತ್ತಿನಲ್ಲಿದ್ದ ಚಿನ್ನದ ಸರಗಳನ್ನು ಕಿತ್ತುಕೊಂಡು ಹೋಗುತ್ತಿದ್ದ ಅಬ್ಬಾಸ್ ಅಲಿ ಅಲಿಯಾಸ್ ಕಾಕಿ ಕಲಾಲ್, ತಂದೆ ಅಜೀಜ್ 44 ವರ್ಷ, ರಫೀಕ್ ಹುಸೇನ್ ತಂದೆ ಅಜೀಜ್ ಹುಸೇನ್ ಸೈಯದ್ 58 ವರ್ಷ, ಅಬ್ಬಾಸ್ ಅಲಿ ಕಸಾಯಿ ತಂದೆ ರಫೀಕ್ ಹುಸೇನ್ 35 ವರ್ಷ, ಮೊಹಮ್ಮದ್ ಅಲಿ ಮೊಹಮ್ಮದ್ ತಂದೆ ಯೂಸಫ್ ಅಲಿ 30 ವರ್ಷ, ಖೈಬರ್ ಸಾದಿಕ್ ಜಾಫರಿ ತಂದೆ ಶಬ್ಬೀರ್ ಜಾಫರಿ 27 ವರ್ಷ, ಆಲಿ ಹೈದರ್ ತಂದೆ ನಜಾಫ್ ಆಲಿ 25 ವರ್ಷ. ಸ್ವಂತ ಸ್ಥಳ ಇವನು ಭೋಪಾಲ್, ಅವನು ಮಿಕ್ಕಿದವರೆಲ್ಲ ಗುತ್ತಕಲ್ ಆಂಧ್ರ ಪ್ರದೇಶವರು. ಈ ಪತ್ತೆ ಕಾರ್ಯದಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಭಾಸ್ಕರ್ ಅವರು, ಡಿ ಎಸ್ ಪಿ ಮುರಳಿ ಅವರು ಮತ್ತು ಟೌನ್ ಇನ್ಸ್ಪೆಕ್ಟರ್ ಗುರುವಿನಿಕಲ್ಲ ಮತ್ತು ಗಲ್ಪೇಟೆ ವೃತ್ತದ ಸಿ ಪಿ ಐ ವಸಂತ್ ಅವರು ಈ ಪ್ರಕರಣಗಳಲ್ಲಿ ಇವರ ಠಾಣಾ ವ್ಯಾಪ್ತಿನಲ್ಲಿ ಕೇಸ್ಗಳು ನಡೆಸಿರುತ್ತೆ. ಬಟ್ ಇವರೆಲ್ಲರನ್ನ ಮಾಹಿತಿಗೆ ಕಲೆಯಾಗ್ತಿರುವಾಗ ಕೋಲಾರ ಟೌನ್ ಉಮೆನ್ ಪೊಲೀಸ್ ಸ್ಟೇಷನ್ ಪಿ ಆದಂಥ ಭೈರ ಅವರು ಅವ್ರನ್ನ ಈ ದರೋಡೆಗೆ ಸಂಚು ಆಗ್ತಿರೋ ಒಂದು ಸಂದರ್ಭದಲ್ಲಿ ಅವ್ರನ್ನ 6 ಜನನ ಏಕಕಾಲದಲ್ಲಿ ಹಿಡಿದಿರುತ್ತಾರೆ. ಅವ್ರನ್ನ ಹಿಡಿದು ವಿಚಾರ ಮಾಡೋ ಸಂದರ್ಭದಲ್ಲಿ ಈ ಕೋಲಾರ ಟೌನಲ್ಲಿ ಮತ್ತು ಮುಳುಬಾಗಲಲ್ಲಿ ನಡೆದಂಥ ಎಲ್ಲ ಕೇಸ್ಗಳು 9 ಪ್ರಕರಣಗಳಲ್ಲಿ ಅವರು ತಪ್ಪು ಒಪ್ಕೊಂಡಿರ್ತಾರೆ. ಅವರು ಕಳವಾದಂಥ ಎಲ್ಲ ಚಿನ್ನದ ಸರಗಳು 250 ಗ್ರಾಮು ಇವತ್ತು ಯಾರು ವಾರಸುದಾರಿದ್ರೆ ಅವ್ರಿಗೆ ನಾವು ತಿರುಗಿಸ್ತಾ ಇದ್ದೀವಿ. ಅದು ಬಿಟ್ಟು ಒಂದು ಬೈಕ್ ಬೀದರ್ನಿಂದ ಕಳ್ಳತನ ಮಾಡ್ಕೊಂಬಂದಿರ್ತಾರೆ, ಆ ಬೈಕ್ ಸಹ ಇದರಲ್ಲಿ ಕಳ್ಳತನ ಆಗಿದೆ. ಒಟ್ಟು 13,25,000 ಬೆಲೆಬಾಳುವಂಥ ವಸ್ತುಗಳನ್ನು ಇವತ್ತು ವಾರಸುದಾರರಿಗೆ ಕೋರ್ಟಿನ ಮಾನ್ಯ ನ್ಯಾಯಾಲಯದ ಅನುಮತಿ ತಗೊಂಡು ಅವರಿಗೆ ವಾರಸುದಾರರಿಗೆ ನಾವು ಹಿಂದಿರುಗಿಸ್ತಾ ಇದ್ದೀವಿ. ಇದಲ್ಲದೆ ಇವರು ಇನ್ನಿತರ 97 ಕೇಸಲ್ಲಿ ಇನ್ನೂ ಕರ್ನಾಟಕದ ಪೊಲೀಸರಿಗೆ ಬೇಕಾಗಿದ್ದಾರೆ, ಇನ್ಕ್ಲೂಡಿಂಗ್ ಭೋಪಾಲ್. ಅವ್ರಿಗೆಲ್ಲ ಆ ಮಾಹಿತಿಯೆಲ್ಲನೂ ಸಹ ನಾವು ಹಂಚ್ಕೊತಾ ಇದ್ದೀವಿ. ನನಗೆ ಈ ಕಾರ್ಯಕ್ರಮಕ್ಕೆ ನಮ್ಮ IGP ಸೆಂಟರ್ ಆದಂಥ ಶ್ರೀ ರವಿಕಾಂತೇಗೌಡ ಸಾಹೇಬರು ಒಂದು ಮಾರ್ಗದರ್ಶನದಲ್ಲಿ ನಾವು ವಿಶೇಷವಾದಂಥ ತಂಡವನ್ನು ರಚನೆ ಮಾಡಿದ್ವಿ. ಅದರಲ್ಲಿ BS ನವೀನ್ ಕುಮಾರ್, PSI ಸಿಬ್ಬಂದಿ ನಾಗರಾಜ್, ಸಿಬ್ಬಂದಿ ರಾಘವೇಂದ್ರ, ರಮೇಶ್, ಅಂಜಿನಪ್ಪ, ಸಾದಿಕ್ ಪಾಷಾ, PS ಮೋಹನ್, CSC ಭಾಸ್ಕರ್, ನಾರಾಯಣಸ್ವಾಮಿ ಮತ್ತು ಶ್ರೀನಾಥ್ ಮತ್ತು ರವಿಚಂದ್ರ
ಇವರ ಒಂದು ತಂಡವನ್ನು ರಚನೆ ಮಾಡಿದ್ಮೇಲೆ ಇವರು ಸತತವಾಗಿ ಈ ಪ್ರಕರಣಗಳು ಯಾವಾಗ ಆಯಿತು ಅಲ್ಲಿಂದ ಇವತ್ತಿನವರೆಗೂ ಸತತವಾಗಿ ಈ ಕೇಸಲ್ಲಿ ಇದ್ದು ಇಷ್ಟು ದೊಡ್ಡ ಪ್ರಕರಣಗಳನ್ನು ನಾವು ಅವರು ಪತ್ತೆ ಹಚ್ಚಿದ್ರೆ ಅವರಿಗೆ ಮಾನ್ಯ ಐ ಜಿ ಪಿ ಸಾಹೇಬರಿಂದ ನಮ್ಮ ಕಡೆಯಿಂದ ಅವ್ರಿಗೆ ಪ್ರಶಂಸನಾ ಪತ್ರ ಮತ್ತು ಅವರಿಗೆ ನಗದು ಬಹುದನ್ನು ಸಹ ನಾವೀಗ ಕೊಡ್ತಾ ಇದ್ದೀವಿ. ಆಮೇಲೆ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ಕೋಲಾರ ಮುಳಬಾಗಿಲ ಮತ್ತು ಈ ವೇಮಗಲ್ಲು ಈ ಪ್ರಾಂತದಲ್ಲಿ ಯಾವಾಗ ಆಯಿತು ಸಾರ್ವಜನಿಕರು ಇದ್ರ ಬಗ್ಗೆ ಎಚ್ಚರ ಇಡಬೇಕು, ನಮಗೆ ಮಾಹಿತಿ ಕೊಡಬೇಕಂತ ನಾವು ತಮ್ಮನ್ನೆಲ್ಲ ಕೇಳಿಕೊಂಡಾಗ ತಾವೆಲ್ಲ ತುಂಬ ಪ್ರಚಾರ ಕೊಟ್ಟಿದ್ರಿ, ಹಾಗಾಗಿ ನೆಕ್ಸ್ಟಿನ ಅಫೆನ್ಸಸ್ಸು ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗಲೂ ಸಹ ಇಂಥ ಇರಾನಿ ಗ್ಯಾಂಗ್ಗಳು ಇನ್ನೂ 108 ಗ್ಯಾಂಗ್ಗಳಿದ್ದಾವೆ. ಹಾಗಾಗಿ ಇದರಿಂದ ಏನಂದರೆ ಇವತ್ತು ನಮ್ಮ ಟೆಕ್ನಿಕಲ್ ಡೀಟೇಲ್ಸು ಮತ್ತು ಈ ಏನು ಇವ್ರದ್ದು ಹಳೆ ಪ್ರಕರಣಗಳು ಏನಿದೆ ಇದೆಲ್ಲ ನೋಡ್ಕೊಂಡ ಮೇಲೆ ಒಂದು ಬೈ ಲಕ್ ಆಗೋ ಅಥವಾ ನಮ್ಮವರ ತುಂಬ ಪರಿಶ್ರಮದಿಂದ ಕೋಲಾರಮ್ಮ ತಾಯಿ ಒಂದು ಆಶೀರ್ವಾದದಿಂದ ಇವತ್ತು ಈ ಕೇಸ್ ಪತ್ತೆ ಆಗಿದೆ. ಹಾಗಾಗಿ ಸಾರ್ವಜನಿಕರಲ್ಲಿ ನಮ್ಮ ಮನವಿ ಏನಂತ ಹೇಳಿದ್ರೆ ಈ ಥರ ಯಾರೇ ಬಂದು ಪೊಲೀಸರು ಕರೀತಾ ಇದ್ದಾರೆ, ಗಲಾಟೆ ಆಗ್ತಾ ಇದೆ, ನಿಮ್ಮ ಚೈನ್ ಬಿಚ್ಚಿಕೊಡಿ ಅಥವಾ ಅಂತ ಯಾರೇ ಬಂದರೂ ಸಹ ಅವ್ರು ಗಟ್ಟಿಯಾಗಿ ಕೂಕೋಬೇಕು, ಇನ್ನೊಬ್ಬರ ಸಹಾಯಕ್ಕೆ ಅವ್ರನ್ನ ಕರಿಬೇಕು. ಇದರಿಂದ ನಾವು ಇವ್ರನ್ನ ಅಲ್ಲೇ ಸ್ಪಾಟಲ್ಲೇ ಅರೆಸ್ಟ್ ಮಾಡೋದಕ್ಕೆ ಒಂದು ಆಗುತ್ತೆ. ಮತ್ತು ಸಾರ್ವಜನಿಕರು ಸಹ ಅವರು ಜಾತ್ರೆ ಒಬ್ಬಂಟಿಯಾಗಿ ಓಡಾಡೋ ಸಂದರ್ಭದಲ್ಲಿ ಹೆಚ್ಚಿನ ಆಭರಣಗಳನ್ನು ಪ್ರದರ್ಶನ ಮಾಡದಿರಾ ಜಾಗರೂಕ ಇರಬೇಕಂತ ಈ ಪ್ರಕರಣ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಏನು ನಮ್ಮ ಟೀಮ್ ಇದೆ ಅವರ ಒಂದು ನಿರಂತರವಾದ ಒಂದು ಪರಿಶ್ರಮದಿಂದ ಗುಂತಕಲ್ಲು ಹೋಗಿದ್ದಾರೆ. ಅವರು ಒಂದು 20-30 ಪ್ಲೇಸಸ್ಸಲ್ಲಿ ಸತವಾಗಿ ಅವ್ರ ಫ್ಯಾಮಿಲಿಯನ್ನು ಬಿಟ್ಟು ಅವರ ನಮ್ಮ ಹೆಡ್ ಕ್ವಾರ್ಟರ್ ಬಿಟ್ಟು ಈ ಗ್ಯಾಂಗ್ ಬಗ್ಗೆ ಮಾಹಿತಿ ದಳಕ್ಕೆ ಓಡಾಡ್ತಾಯಿದ್ರು. ಆ ಮಾಹಿತಿನೂ ಬಂದಿತ್ತು ನಮ್ಮ ಅದೃಷ್ಟಕ್ಕೆ. ಅವರು ಕೋಲಾರಲ್ಲಿ ಇನ್ನೊಂದು ದೊಡ್ಡ ಒಂದು ದರೋಡೆ ಮಾಡೋದಕ್ಕೆ ಹೊಂಚಾಗ್ತಿರೋ ಸಂದರ್ಭದಲ್ಲಿ ನಮ್ಮ ಬೈರಾ ಮತ್ತು ಎಲ್ಲ ಟೀಮ್ ಅವ್ರನ್ನ ಹಿಡಿದಿದೆ. ಸೊ ಹಾಗಾಗಿ ಇದಕ್ಕೆ ಸಾರ್ವಜನಿಕರ ಮತ್ತು ಮಾಧ್ಯಮ ಮಿತ್ರರ ಒಂದು ಇನ್ಫಾರ್ಮೇಷನಿಂದ ಈ ಕೇಸು ಹೆಚ್ಚಿನ ಹಾಗೆ ಇನ್ನೂ ಕೇಸ್ಗಳು ನಡೀದಿರ ಒಂದು ಹತೋಟಿಗೆ ಬಂದು ಅಂತ ನಮಗೆ ಆಗ್ತಾಯಿದೆ. ಹಾಗಾಗಿ ಈ ಕೇಸಲ್ಲಿ ಈ ಪತ್ತೆ ಕಾರ್ಯದಲ್ಲಿ ತೊಡಗಿದ ಎಲ್ಲ ಸಿಬ್ಬಂದಿಗೆ ನಮ್ಮ ಐ ಜಿ ಪಿ ಸಾಹೇಬರಿಂದ ಮತ್ತು ನನ್ನ ಕಡೆಯಿಂದ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬ್ರ ಕಡೆಯಿಂದ ಅವ್ರಿಗೆ ಗುಡ್ ಸರ್ವಿಸ್ ಎಂಟ್ರಿ ನೀಡ್ತಾ ಇದ್ದೀವಿ, ಹಾಗೂ ನಗದು ಬಹುಮಾನ ಸಹ ನಾವು ಕೊಡ್ತಾ ಇದ್ದೀವಿ. ಇದರ ಬಗ್ಗೆ ತಾವು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ನೀಡಿ ಈ ಥರ ಇರಾನಿ ಗ್ಯಾಂಗ್ ಮತ್ತು ಗಮನವನ್ನು ಆಚೆ ಸೆಳೆದು ಕಳ್ಳತನ ಮಾಡೋಂಥ ಯಾರೇ ಬಂದರೂ ಸಹ ಪೊಲೀಸ್ ಹೆಸರಲ್ಲಿ ದಯವಿಟ್ಟು 112ಗೆ ತಾವು ಮಾಹಿತಿ ಕೊಟ್ಟು ಈ ಕಳ್ಳತನ ಪ್ರಕರಣಗಳು ಆಗದಂತೆ ತಡೀಬೇಕಂತೇಳಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ.